ನಾವ ಈಗ ಹಳ್ಳಿಯಾಗ ಮತ್ತೆ ಪೃಥ್ವಿರಾಜ್, ಮಸ್ತೆ ಪಾ. ನಮಸ್ತೆ ಸ್ಟಾರ್, ಕೇಳಿಸ್ತಿದೆಯಾ ಸಿಸ್ಟರ್? ಕೇಳ್ತು ಚೆನ್ನಾಗಿ ಕೇಳ್ತು. ವಾಯ್ಸ್ ಕುರುಗೋಡಿಂದ ಕ್ಲಿ ವಾಯ್ಸ್ ಕ್ಲಿಯರ್ ಆಗಿದೆಯಾ ಸಿಸ್ಟರ್? ಚೆನ್ನಾಗಿದೆ, ಕ್ಲಿಯರ್ ಆಗೈತಿ. ಹಾಂ, ಓಕೆ. ಚಿತ್ರ ಚಿತ್ರ ನಮಸ್ತೆ. ನಮಸ್ತೆ, ಇನ್ನ ಅಲ್ಲೇ ಇದ್ದೀರಿ? ಇರ್ಲಿ ಬಿಡಿ, ವಾಯ್ಸ್ ಬ್ರೇಕ್ ಆಗ್ತಿತ್ತು. ಹೌದು, ಏನೋ ಡ್ಯೂಟಿ ಮೇಲೆ ಅದೀರಿ?
ನಮಸ್ತೆ ಕಮಲಮ್ಮ ಸಿಸ್ಟರ್. ನಮಸ್ತೆ ಎಲ್ಲಪ್ಪ ಬ್ರದರ್. ನಮಸ್ತೆ ನಮಸ್ತೆ ಪೃಥ್ವಿ ಬ್ರದರ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ನಮಸ್ತೆ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್. ಹಲೋ. ಹಲೋ ನಮಸ್ತೆ ನಮಸ್ತೆ ಬ್ರದರ್. ನಮಸ್ತೆ ರೀ. ನಮಸ್ತೆ ರೀ. ನಮಸ್ಕಾರ ಎಲ್ಲರಿಗೆ. ಗುಡ್ ಈವ್ನಿಂಗ್. ನಮಸ್ತೆ ಎಲ್ಲಪ್ಪ ಬ್ರದರ್. ನಮಸ್ತೆ ಸಿಸ್ಟರ್. ನಮಸ್ತೆ ಬ್ರದರ್. ಹಾ ಪೃಥ್ವಿನಾ? ಹಾ ಬ್ರದರ್. ಓಕೆ ಓಕೆ. ತುಂಬಾ ಸಂತೋಷ. ಹಾ ಪಾರಾಮತ್ತೆ ಮತ್ತೆ. ಏನಿದ್ಯಾ? ಹಾ ಬ್ರದರ್ ನಮ್ಮ ಬ್ರದರ್ ನೀವು ಆರಾಮಿದ್ದೀರಾ ಬ್ರದರ್? ಹಾ ದೇವಕ್ ಬಂದ್ ಚೆನ್ನಾಗಿದೆ. ನಮಸ್ತೆ ಶ್ರೀಕಾಂತ್ ಬ್ರದರ್. ಅದೇ ಆಗ ಪ್ರಿಯಾ, ಸಾಕ್ಷಿ, ಅನುಷಾ ಸಿಸ್ಟರ್. ಹೌದು ಶ್ರೀಕಾಂತ್ ಬ್ರದರ್ ಮಕ್ಕಳು, ಅವರು ಸಿಸ್ಟರ್ ಜಾನಂಗಾರ್, ಪೃಥ್ವಿರಾಜ್. ಸಿಸ್ಟರ್ ನಮಸ್ತೆ. ಬ್ರದರ್ ನಮಸ್ತೆ. ನಮಸ್ತೆ ನಮಸ್ತೆ ಸಿಸ್ಟರ್. ನಮಸ್ಕಾರ ರೀ. ಹೌದಾನ? ಮತ್ ಇದನ್ ಒತ್ತ, ಅದು ಹೋಗಿ ಒಕ್ಕತ್ತಿದು ಇದನ್ ಒತ್ತಿದ್ರ ಮತ್ತೇನ ಮಾಡಿಟ್ಟೆ. ಈಗ ಪುಟ್ಟಿದ್ದಂಗ ಅದ ನಮ್ಮ ಇಂಗ್ಲಿಷ್ ಮಕ್ಳು ಇದ್ದಂಗ ಅದ. ಅಲ್ಲೇ ರಮತ ಅಲ್ಲಮ್ಮ ಅವ್ರ ಮ್ಯೂಟ್ ಮಾಡು. ಪ್ರಿಯಾ ಸಾಕ್ಷಿ ಮ್ಯೂಟ್ ಮಾಡ್ರಿ. ಎಲ್ಲ ಬರೋದು ಸಿಟ್ಟಿಗೆ. ನಮಸ್ತೆ ರೀ. ನಮಸ್ತೆ ಎಲ್ಲ ಬರೋದು ಸಿಟ್ಟಿಗೆ. ನಮಸ್ತೆ. ನಮಸ್ತೆ ಶಕುಂತಲಾ ಸಿಸ್ಟರ್. ನಮಸ್ತೆ ರೀ. ನಮಸ್ತೆ. ನಮಸ್ತೆಪ್ಪ. ನಮಸ್ತೆ ಪೃಥ್ವಿರಾಜಿ. ನಮಸ್ತೆ.
ಒಂದನೇ ಮಪ್ಪು ಒದ್ದಿಡ್ತಾನೆ ಇದಾಕೆಂಬಾಗ ಲೇಟ್ ಇವಾಗ ಇದು ಅದನ್ನು ಅದನ್ನು ಮಹಾ ಯಾಜಕರು ಸ್ತ್ರೀಗಳು ಅದನ್ನು ಹಿಡಿದು ಅದು 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 ಅನ್ನು ಅದನ್ನು ಯಾವ ನಮ್ಮ ಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡಿ ತಿರು ಸಂದರ್ಭವನ್ನು ನೋಡುತ್ತಿದ್ದರು. ಸಂದರ್ಭವನ್ನು ನೋಡುತ್ತಿದ್ದರು. ಯಾಕಂದರೆ ಜನರೆಲ್ಲ ಜನರೆಲ್ಲ ತನ್ನ ಉಪದೇಶವನ್ನು ಕೇಳಿ ಅತ್ತಾಶ್ಚರ್ಯಪಟ್ಟಿದ್ದು. ಆದರೆ ಅವರು ಆತನಿಗೆ ಹೇಳಿ ಎದರುತ್ತಿದ್ದರು ಆತನಿಗೆ ಎದರುತ್ತಿದ್ದರು ಪ್ರತಿ ಸಾಯಂಕಾಲ ಪ್ರತಿ ಸಾಯಂಕಾಲ ಏಸು ಅವನ ಆತನು ಆತನ ಶಿಷ್ಯರ ಶಿಷ್ಯರ ಶಿಷ್ಯರು ಶಿಷ್ಯರು ಪೃಥ್ವಿರಾಜ್ ಪಟ್ಟಣವನ್ನು ಬಿಟ್ಟು ನಮಸ್ತೆ ಸಿಸ್ಟರ್. ಸ್ಟಾರ್ಟ್ ಮಾಡಂದ್ರ ಸಿಸ್ಟರ್ ಸ್ಟಾರ್ಟ್ ಮಾಡಪ್ಪ. ಪ್ರೀತಿಯಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ನಾವಿವತ್ತು ಬೈಬಲ್ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಬೈಬಲ್ ರೀಡಿಂಗ್ ಸ್ಟಾರ್ಟ್ ಮಾಡುವಕ್ಕಿಂತ ಮುಂಚೆ ಪ್ರೇಯರ್ ಮಾಡ್ಕೊಳ್ಳೋಣ. ಎಲ್ಲಪ್ಪ ಬ್ರದರ್? ಹೇಳಿ ಬ್ರದರ್. ಬ್ರದರ್ ಪ್ರೇಯರ್ ಮಾಡ್ತೀರಾ? ಮಾಡ್ತೇನೆ. ಮಾಡಿ ಬ್ರದರ್. ಕೇಳ್ಸತ್ತೇಳ್ರಿ? ಬ್ರದರ್ ಕೇಳಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ತಂದೆ ನಮ್ಮನ್ನು ಇರೋ ಕಾಯ್ದು ಕಾಪಾಡಿ ಒಂದು ಜೀವಿಸಿದ ಸಂಖ್ಯೆ ಇಟ್ಟು ಇಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಈ ಸಂಜೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ತಿಳ್ಕೊಳ್ಳಿಕ್ಕೆ ತಂದೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ಆ ವಾಕ್ಯವನ್ನು ತಂದೆ ನಮ್ಮೆಲ್ಲರಿಗೆ ಹೇಳುವಾಗ ನಮಗೆ ಸರಿಯಾಗಿ ಜ್ಞಾನವನ್ನು ಕೊಡಪ್ಪ ತಂದೆ. ಅದೇ ತರ ತಂದೆ ತಂದೆ ಇಲ್ಲಿ ವಾಕ್ಯವನ್ನು ಓದುವಾಗ ಪ್ರತಿ ಒಬ್ಬೊಬ್ಬರನ್ನು ತಂದೆ
ಆ ವಾಕ್ಯವನ್ನು ನಾವು ಸರಿಯಾಗಿ ಓದಿ ಅದನ್ನು ತಿಳ್ಕೊಂಡು ತಂದೆ ನಿಮ್ಮ ನಿಮಗೆ ಮೆಚ್ಚುಗೆಯಾಗಿ ಜೀವಿಸೋ ಹಾಗೆ ನಮಗೆ ಸಹಾಯ ಮಾಡಪ್ಪ ತಂದೆ, ಹೋದಪ್ಪ ತಂದೆ. ನಮ್ಗೆ ಯಾಕಂದ್ರೆ ನಮ್ಗೆ ಅಕ್ಷರ ಜ್ಞಾನ ಬುದ್ಧಿ ಯಾವುದು ಇಲ್ಲದ ನಮ್ಮನ್ನು ಆಯ್ದುಕೊಂಡು ಇದುವರೆಗೆ ನಿಮ್ಮ ಕೃಪೆಯಿಂದ ನಡೆಸಿದ ತಂದೆ, ಅದೇ ರೀತಿಯಾಗಿ ಮುಂದೆ ಸಹ ತಂದೆ ನಿಮ್ಮ ಚಿತ್ರಂತೆ ನಡೆಸು ತಂದೆ. ತಂದೆಯೇ ಇದೇ ರೀತಿಯಾಗಿ ಇನ್ನು ಎಲ್ಲಿ ನಿಮ್ಮ ವಾಕ್ಯವನ್ನು ಇಬ್ರು ಮೂರು ಮಂದಿ ಕೂಡಿ ಚಿಕ್ಕ ಗುಂಪಾಗಿ ಕೂಡಿ ಓದಿರ್ತಾರೆ ತಂದೆ, ಅವರಿಗೆ ಸಹ ತಂದೆ ಸಹಾಯ ಮಾಡಪ್ಪ ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇವೆ. ನಮ್ಮ ಜೀವನ ಪರಲೋಕ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಬೈಬಲ್ ರೀಡಿಂಗ್ ಸ್ಟಾರ್ಟ್ ಮಾಡುವ ಹಾಗೆ ಮಾರ್ಕ್ 11ನೇ ಅಧ್ಯಾಯ 1-6 ವಚನ. ಗಂಗಮ್ಮ ಸಿಸ್ಟರ್ ಓದ್ತೀನಿ ಬ್ರದರ್. ಓದಿ. ಯೇಸು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ದು. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆಥಾನೆಕ್ಕೂ ಬಂದಾಗ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರು ಹತ್ತಿಲ್ಲ ಅಂದನು. ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಏನು ಹೇಗೆ ಮಾಡುವುದು ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ, ಅವರು ತಡ ಮಾಡದೆ ತಿರುಗಿ ಇಲ್ಲಿಗೆ ಕಳುಹಿಸಿ ಕೊಡುವರು ಅನ್ನಿರಿ ಎಂದು ಹೇಳಿ ಹೇಳಿ ಕಳುಹಿಸಿದನು. ಆ ಶಿಷ್ಯರು ಹೋಗಿ ಬೀದಿಯಲ್ಲಿ ಹೊರಗೆ ಬಾಗಿಲಿನ ಹತ್ತಿರ ಒಂದು ಕತ್ತೆ ಮರಿಯನ್ನು ಕಟ್ಟಿರುವುದನ್ನು ಕಂಡು ಅದನ್ನು ಬಿಚ್ಚಿದರು. ಅಲ್ಲಿ ನಿಂತಿದ್ದರಲ್ಲಿ ಕೆಲವರು, ಈ ಮರಿಯನ್ನು ಬಿಚ್ಚಿ ಏನು ಮಾಡುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಯೇಸು ಹೇಳಿದಂತೆಯೇ ಅವರು ಹೇಳಿದಾಗ ಆ ಜನರು ತೆಗೆದುಕೊಂಡು ಹೋಗಿಗೊಡಿಸಿದರು. ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದರ ಬ್ರದರ್ ಲಿಮಿಟ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 11ನೇ ಅಧ್ಯಾಯ 7-7 ವಚನದಿಂದ 11ನೇ ವಚನವರೆಗೆ. ಗೌರಮ್ಮ ಸಿಸ್ಟರ್. ಗೌರಮ್ಮ ಸಿಸ್ಟರ್ ಹೇಳಿ ಬ್ರದರ್. ಮಾರ್ಕ್ 11ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನವರೆಗೆ. ಓಕೆ ಬ್ರದರ್. ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಅತ್ತಿ ಕೂತುಕೊಂಡನು. ಆಗ ಅನೇಕರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ತೋಟಗಳಿಂದ ಚಿಗುರುಗಳನ್ನು ಕುಯ್ದು ತಂದು ಹಾಸಿದರು. ಆತನ ಹಿಂದೆಯೂ ಮುಂದೆಯೂ ಹೋಗುತ್ತಿದ್ದವರು ಜಯಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವಿದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂಬ ಜಯ ಎಂದು ಆರ್ಭಟಿಸಿದರು. ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಸಂಜೆಯಾದದ್ದರಿಂದ 12 ಶಿಷ್ಯರನ್ನು ಕರಕೊಂಡು ಬೇಥಾನ್ಯಕ್ಕೆ ಹೊರಟು ಹೋದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 11ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನವರೆಗೆ. ಅನುಷಾ ಸಿಸ್ಟರ್. ಹಾ ಬ್ರದರ್ ಓದ್ತೀನಿ. ಯೇಸುವಿನ ಮಾತಿಗೆ ಅಂಜೂರದ ಮರವು ಒಣಗಿ ಹೋದದ್ದು. ದೇವಾಲಯದಲ್ಲಿ ವ್ಯಾಪಾರ ಮಾಡುವವರನ್ನು ಹೊರಡಿಸಿದ್ದು.
ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟದ್ದು ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೆದುರಾದರೂ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ಎಂದೆಂದಿಗೂ ತಿನ್ನದ ಆಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚಿನ್ನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಲ್ಮಣಿಗಳನ್ನು ಕೆಡವಿದನು. ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗೆ ಹಾದು ಹೋಗುಗೂಡಿಸಲಿಲ್ಲ ಮತ್ತು ಆತನು ಉಪದೇಶ ಮಾಡಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ. ಅಂದರೆ ಆಯ್ತಾ ಹೇಳಿದನು ಅದು ಇಲ್ಲಿ ಬಿಟ್ಟರು ಮತ್ತೆ ಹ್ಞೂನಮ್ಮ ಹೇಳಿದೆಯಲ್ಲ ಆದರೆ ನೀವು ಅದನ್ನು ಕಳ್ಳರ ಇಲ್ಲಿ ತರ ಅಷ್ಟೇ ಹಾಕಿದಳಮ್ಮ ಅಲ್ಲಮ್ಮ ಹೇಳಿದನು ಅಷ್ಟೇ. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 11 ಅಧ್ಯಾಯ 18ನೇಯಿಂದ 19ನೇ ವಚನವರೆಗೆ. ಮಂಜಮ್ಮ ಸಿಸ್ಟರ್ ಥ್ಯಾಂಕ್ ಯು ಬ್ರದರ್ ಓದ್ತೀನಿ. ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡಿಕೊಂಡಿದ್ದರು. ಯಾಕಂದರೆ ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟದ್ದರಿಂದ ಅವರು ಆತನಿಗೆ ಎದರಿದರು. ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರಿಗೆ ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 11ನೇ ಅಧ್ಯಾಯ 20ನೇ ವಚನದಿಂದ 25ನೇ ವಚನವರೆಗೆ.
ಪ್ರಿಯಾ ಸಿಸ್ಟರ್ ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂತಾಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿಕೆ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 11:27-33. ಶಕುಂತಲಾ ಸಿಸ್ಟರ್. ಶಾಸ್ತ್ರಿಗಳು ಯೇಸುವಿನ ಅಧಿಕಾರವನ್ನು ವಿಚಾರಿಸಿದಾಗ ಆತನು ತಕ್ಕ ಉತ್ತರ ಕೊಟ್ಟು ಅವರು ಮಾಡಿದ ದ್ರವ್ಯದ್ರೋಹವನ್ನು ದೈವ ಸಾಮ್ಯದಿಂದ ಸೂಚಿಸಿದ್ದು. ಅವರು ತಿರುಗಿ ಯೆರೂಸಲೇಮಿಗೆ ಬಂದಾಗ ಆತನು ದೇವಾಲಯದಲ್ಲಿ ತಿರುಗಾಡುತ್ತಿರಲಾಗಿ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಆತನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿ? ಇದನ್ನು ಮಾಡುವುದಕ್ಕೆ ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಆತನನ್ನು ಕೇಳಿದರು. ಯೇಸು ಅವರಿಗೆ, ನಾನು ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ನನಗೆ ಉತ್ತರ ಕೊಡಿರಿ. ಉತ್ತರ ಹೇಳಿದರೆ ನಾನು ಸಹ ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತೇನೆಂಬುದನ್ನು ನಿಮಗೆ ಹೇಳುತ್ತೇನೆ. ದೀಕ್ಷಾಸ್ಥಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಪರಲೋಕದಿಂದ ಬಂತು, ಮನುಷ್ಯರಿಂದ ಬಂತು? ಉತ್ತರ ಕೊಡಿರಿ ಅಂದನು. ಆಗ ಅವರು, ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ಹಾಗಾದರೆ ನೀವು ಅದನ್ನು ಯಾಕೆ ಅವನನ್ನು ಯಾಕೆ ನಂಬಲಿಲ್ಲ ಅಂದಾನು. ಮನುಷ್ಯರಿಂದ ಬಂತೆಂದು ಹೇಳಿದರೆ ಏನಾಗುವುದು ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೋಹಾನನು ಪ್ರವಾದಿ ಎಂದು ಜನರೆಲ್ಲರೂ ಅನುಮಾನವಿಲ್ಲದೆ ತಿಳಿದುಕೊಂಡಿದ್ದರಿಂದ ಇವರಿಗೆ ಜನರ ಭಯವಿತ್ತು. ಹೀಗಿರಲಾಗಿ ಅವರು, ನಾವು ಅರಿಯವು ಎಂದು ಯೇಸುವಿಗೆ ಉತ್ತರ ಕೊಟ್ಟರು. ಆಗ ಯೇಸು ಅವರಿಗೆ, ಯಾವ ಅಧಿಕಾರದಿಂದ ಇದನ್ನು ನಾನು
ಮಾಡುತ್ತೇನೆ ಅಂದನು. ಅದನ್ನು ನಾನು ನಿಮಗೆ ಹೇಳುವುದೇ ಇಲ್ಲ ಅಂದನು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 12:1 ವಚನದಿಂದ 6 ವಚನವರೆಗೆ. ಸುನಂದ ಸಿಸ್ಟರ್. ಹಾ ಬ್ರದರ್, ಓದ್ತೇನೆ ಬ್ರದರ್. ಓದ್ತೇನೆ. ಆಗ ಏಸು ಅವರಿಗೆ, ಅವರ ಕೂಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ತೊಡಗಿ, ಒಬ್ಬ ಮನುಷ್ಯನು ಒಂದು ದ್ರಾಕ್ಷೆಯ ತೋಟವನ್ನು ಮಾಡಿ ಸುತ್ತಲೂ ಬೇಲಿ ಹಾಕಿಸಿ ದ್ರಾಕ್ಷೆಯ ಅಲೆಗಾಗಿ ಒಂದು ಕುಂಡಿಯನ್ನು ತೆಗೆಸಿ ಹೊಂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಬಂದಾಗ ದ್ರಾಕ್ಷೆಯ ತೋಟದ ಹಣ್ಣನ್ನ ಪಾಲನ್ನು ಆ ಒಕ್ಕಲಿಗರಿಂದ ತೆಗೆದುಕೊಂಡು ಬರುವುದಕ್ಕಾಗಿ ಒಬ್ಬ ಆಳನ್ನು ಅವನ ಬಳಿಗೆ ಕಳುಹಿಸಿದನು. ಅವರು ಅವನನ್ನು ಹಿಡಿದುಕೊಂಡು ಹೊಡೆದು ಬರಿಮೈಯಲ್ಲಿ ಕಳುಹಿಸಿ ಬಿಟ್ಟರು. ಆಗ ಧನಿಯು ತಿರುಗಿ ಮತ್ತೊಬ್ಬ ಆಳನ್ನು ಅವರ ಬಳಿಗೆ ಕಳುಹಿಸಲು ಅವನನ್ನು ಅವರು ತಲೆ ತಲೆಯ ಮೇಲೆ ಹೊಡೆದು ಅವಮಾನ ಪಡಿಸಿದರು. ಆಮೇಲೆ ಇನ್ನೊಬ್ಬನನ್ನು ಕಳುಹಿಸಲು ಅವನನ್ನು ಕೊಂದು ಹಾಕಿದರು. ಇನ್ನೂ ಅನೇಕರನ್ನು ಕಳುಹಿಸಿದನು. ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಅವನಿಗೆ ಇನ್ನೂ ಒಬ್ಬನಿದ್ದನು, ಯಾರೆಂದರೆ ಅವನ ಮುದ್ದು ಮಗನೇ. ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರೆಂದು ಧನಿಯು ಕಡೆಯಲ್ಲಿ ಅವನನ್ನು ಅವರ ಬಳಿಗೆ ಕಳುಹಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 12:7-7 ಹನ್ನೆರಡನೆಯ ವಚನವರೆಗೆ. ಸಾಕ್ಷಿ ಸಿಸ್ಟರ್. ಆದರೆ ಆ ಒಕ್ಕಲಿಗರು ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ. ಆಗ ನಮ್ಮ ದಾಗುವುದು ಎಂದು ಒಬ್ಬರ ಸಂಗಡ ಇಬ್ಬರು ಮಾತಾಡಿಕೊಂಡು ಅವನನ್ನು ಹಿಡಿದು ಕೊಂದು ಹಾಕಿ ದ್ರಾಕ್ಷೆಯ ತೋಟದಿಂದ ಹೊರಕ್ಕೆ ಬೀಸಟ್ಟು ಬಿಟ್ಟರು. ಹಾಗಾದರೆ ದ್ರಾಕ್ಷೆಯ ತೋಟದ ದಣಿಯು ಏನು ಮಾಡುವನು? ಅವನು ಬಂದು ಆ ಒಕ್ಕಲಿಗರನ್ನು ಸಂಹರಿಸಿ ತನ್ನ ತೋಟವನ್ನು ಬೇರೆ ಜನರಿಗೆ ಮಾಡುವುದಕ್ಕೆ ಕೊಡುವನು. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು. ಇದು ಕರ್ತನಿಂದಲೇ ಆಯಿತು. ನಿಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಶಾಸ್ತ್ರ ವಚನವನ್ನು ನೀವು ಓದಿಲ್ಲವೇ ಅಂದನು. ಇವನು ತಮ್ಮನೇ ಕುರಿತು ಈ ಸಾಮ್ಯವನ್ನು ಹೇಳಿದನು ಎಂದು ಅವರು ತಿಳುಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರಿಗೆ ಭಯಪಟ್ಟು ಆತನನ್ನು ಬಿಟ್ಟು ಹೋದರು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 12:13-17 ಅಮೃತ ಸಿಸ್ಟರ್. ಹಾ ಬ್ರದರ್. ಓದಿ ಸಿಸ್ಟರ್. ಬೇರೆ ಬೇರೆ ಪಕ್ಷದವರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿ ಸೋತು ಹೋದದ್ದು. ಮತ್ತಾಯ 12:15.
46, ಲೂಕ 20:20-44. ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಪರಿಸಯರಲ್ಲಿಯೂ ಹೆರೋದಿಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದಿ ಎಂದು ಬಲ್ಲೆವು. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಆತನು ಅವರ ಕಪಟವನ್ನು ತಿಳಿದು ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದರು. ಆಗ ಆತನು ಈ ತಲೆಯು ಮುದ್ರೆಯು ಯಾರದು ಎಂದು ಕೇಳಿದ್ದಕ್ಕೆ ಅವರು ಕೈಸರನದು ಅಂದರು. ಯೇಸು ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ, ಮಾರ್ಕ್ 12:18-23 ಶಾಂತಮ್ಮ ಸಿಸ್ಟರ್. ತರುವಾಯ ಸದ್ದುಕಾಯರು ಆತನ ಬಳಿಗೆ ಬಂದರು. ಅವರು ಪುನಾರ್ಥನವಿಲ್ಲ ಅನ್ನುವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಅಣ್ಣನಾದವನು ಮಕ್ಕಳಿಲ್ಲದೆ ಹೆಂಡತಿಯನ್ನು ಬಿಟ್ಟು ಸತ್ತರೆ ಆಕೆಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ನಮಗೆ ಬರೆದಿಟ್ಟಿದ್ದಾನಷ್ಟೇ. 7 ಮಂದಿ ಅಣ್ಣ ತಮ್ಮಂದಿರು, ಮೊದಲನೆಯವನು ಹೆಂಡತಿಯನ್ನು ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. 2ನೆಯವನು ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. ಅದರಂತೆ 3ನೆಯವನು, ಇದೇ ಪ್ರಕಾರ 7 ಮಂದಿಯು ಸಂತಾನವಿಲ್ಲದೆ ಹೋದರು. ಕಡೆಯಲ್ಲಿ ಆ ಸ್ತ್ರೀಯು ಸತ್ತಳು. ಪುನಾರ್ಥನದಲ್ಲಿ ಆಕೆ ಯಾರ ಹೆಂಡತಿ ಆಗಿರುವಳು? ಆಕೆಯನ್ನು 7 ಮಂದಿಯು ಮದುವೆ ಮಾಡಿಕೊಂಡರಲ್ಲ ಅಂದರು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ನೆಕ್ಸ್ಟ್ ವಚನ, ಮಾರ್ಕ್ 12:24-29 ಸರೋಜಾ ಸಿಸ್ಟರ್. ಹಾ ಬ್ರದರ್, ಓದ್ತೀನಿ. ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವರಾಗಿದ್ದರಲ್ಲವೇ? ಸತ್ತವರು ಬದುಕಿ ಎದ್ದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದಿದ್ದನ್ನು ನೀವು ಮೋಶೆ ಗ್ರಂಥದಲ್ಲಿ ಪೊದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದನು. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ, ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ. ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ, ಮಾರ್ಕ್ 12:30-34 ಪ್ರಿಯಾ ಸಿಸ್ಟರ್. ಪ್ರಿಯಾ ಸಿಸ್ಟರ್ ಓದಿ ಸಿಸ್ಟರ್.
ಒಂದ್ ನಿಮಿಷ ಅಣ್ಣ. ಅಣ್ಣ. ಹಾ ಸಿಸ್ಟರ್. ಹಲೋ, ಯಾವ್ದು ಅಂದ ಕಣ ಬೈಬಲ್ ಮುಚ್ಚಿಟ್ ಬಿಟ್ಟಿದ್ದಕ್ಕೆ? ಮಾರ್ಕ್ 12ನೇ ಅಧ್ಯಾಯ. ಅಣ್ಣ ಮಾರ್ಕ್ 12ನೇ ಅಧ್ಯಾಯ 30ನೇ ವಚನದಿಂದ 34. ಇಸ್ರಾಯೇಲ್ ಜನ ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ. ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮಾತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಆ ಸ್ತ್ರೀಯು, ಬೋಧಕನೇ, ಚಿನ್ನಾಗಿ ಚೆನ್ನಾಗಿ ಕೇಳಿದೆ, ಒಬ್ಬನೇ ಇದ್ದಾನೆ, ಆತನ ಹೊರತು ಮತ್ತೊಬ್ಬ ದೇವರಿಲ್ಲ ಎಂದು ನೀನು ಹೇಳಿದ್ದು ಸತ್ಯ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು ಎರಡನೇ ಎರಡು ಇವೆರಡು ಇವ ಇವೆರಡು ಇವೆರಡು ಎಲ್ಲ ಸರ್ವಾಂಗ ಹೋಮಗಳಿಗೆ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಾಜ್ಞೆಗಳಿಗಿಂತಲೂ ಹೆಚ್ಚಿನವು ಅಂದನು. ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದ್ದನ್ನು ಯೇಸು ಕಂಡು, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂದನು ಅಂದನು. ಅಂದಿನಿಂದ ಆತನನ್ನು ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಧೈರ್ಯವಿರಲಿಲ್ಲ. ಯೇಸು ಸಿಸ್ಟರ್. ನೆಕ್ಸ್ಟ್ ವಚನ ಮಾರ್ಕ್ 12ನೇ ಅಧ್ಯಾಯ 35ರಿಂದ 40ನೇ ವಚನಗೆ. ಎಲ್ಲಪ್ಪ ಬ್ರದರ್? ಆ ಬ್ರದರ್ ಓದ್ತೇನ್ರಿ. ಕೇಳ್ತದಲ್ರಿ? ಹಾ ಬ್ರದರ್ ಕೇಳಿಸ್ತಿದೆ. ಯೇಸು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರುವಲಾಗಿ ಪ್ರಶ್ನೆ ಮಾಡಿ ಶಾಸ್ತ್ರಿಗಳು ಬರಬೇಕಾದ ಕ್ರಿಸ್ತನು ದಾವೀದನ ಮಗನೆಂದು ಹೇಳುತ್ತಾರಲ್ಲ, ಅದು ಹೇಗಾದಿತ್ತು? ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕುಂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ದಾವೀದನೇ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳಿದನು. ದಾವೀದನೇ ಆತನನ್ನು ಒಡೆಯನೆಂದು ಹೇಳಿರುವಲ್ಲಿ ಆತನು ಅವನಿಗೆ ಮಗನಾಗುವುದು ಹೇಗೆ ಎಂದು ಹೇಳಿದನು. ಯೇಸು ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆ ಹೇಳಿದ್ದು. ಸಾಧಾರಣ ಜನರು ಆತನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದರು. ಆತನು ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆ. ಯಾರಿಗೆ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಿರುಗಾಡುವುದು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳ, ಸಭಾ ಮಂದಿರಗಳಲ್ಲಿ, ಮುಖ್ಯ ಪೀಠಗಳ ಔತಣ ಪ್ರಸಂಗಗಳಲ್ಲಿ ಪ್ರಥಮ ಸ್ಥಾನಗಳ ಇವುಗಳಲ್ಲಿ ಅವರು ಮನಸ್ಸು ಉಳ್ಳವರಾಗಿದ್ದಾರೆ. ವಿಧಿಯರ ಮನೆಗಳನ್ನು ನುಂಗಿ ನಟನಿಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವರಾದ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದನು. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. 40ರ ಮಟ ಅಲ್ರಿ? ಹಾ ಬ್ರದರ್ ಆಯ್ತು ನೋಡ್ರಿ. ನೆಕ್ಸ್ಟ್ ವಚನ
ಮಾರ್ಕ್ 12ನೇ ಅಧ್ಯಾಯ 41ರಿಂದ 47ನೇ ವಚನ. ದೀಪಾ ಸಿಸ್ಟರ್, ಹನ್ನೆರಡನೇ ಅಧಿಕಾರ ಅಲ್ಲ? ಹೌದು ಸಿಸ್ಟರ್. ಎಷ್ಟನೇ ವಚನ ಸಿಸ್ಟರ್? ಬ್ರದರ್, 41ರಿಂದ 47. ಓಕೆ. ದೇವರಿಗೆ ಕಾಣಿಕೆ ಕೊಡುವವರ ತರತಮ್ಯವನ್ನು ಕುರಿತು ಮಾತನಾಡಿದ್ದು. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಒಂದು ಎರಡು ಕಾಸು, ಅಂದರೆ ಒಂದು ದುಗ್ಗಾನಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆಯೇ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದನ್ನೆಲ್ಲ ಹಾಕಿದಳು. ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ಅಧ್ಯಾಯನ ಬೈಬಲ್ ರೀಡಿಂಗ್ನ ಮುಕ್ತಾಯಗೊಳ್ಳುವ ಹಾಗೆ ನಮ್ಮ ಮಧ್ಯದಲ್ಲಿ ಇರುವ ರವಿ ಬ್ರದರ್ ಪ್ರಾರ್ಥನೆ ಮಾಡ್ಕೋಬೇಕಾಗಿ ಕೇಳ್ಕೋತೀನಿ. ಓಕೆ ಪ್ರೀತಿ, ಮಾಡ್ತೀನಿ. ಸರಿ ಮಾಡ್ಲಾ? ಹಾ ಬ್ರದರ್. ವಾಯ್ಸ್ ಕ್ಲಿಯರ್ ಐತಾ? ಹಾ ಬ್ರದರ್. ಸರಿ ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸರ್ವಶಕ್ತನು ಮಹೋನ್ನತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆ ಯಹೋವ ದೇವರೇ, ಈ ಸಂಜೆ ವೇಳೆಯಲ್ಲಿ ದೇವರೇ ಅಪ್ಪ ನಿಮ್ಮ ಮಕ್ಕಳಾದ ನಿಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ದೇವರೇ ಎಲ್ಲ ಸಹೋದರ ಸಹೋದರ ಮುಖಾಂತರವಾಗಿ ಸ್ವಲ್ಪ ಸಮಯ ನಿನ್ನ ಸನ್ನಿಧಾನದಲ್ಲಿ ಕುಳಿತು ವಾಕ್ಯವನ್ನು ಓದುವಂತ ನಿಮ್ಮ ಮಹಾಕೃಪೆಯನ್ನ ಮಕ್ಕಳ ಮೇಲೆ ಅನುಗ್ರಹಿಸಿದ್ರಿ ತಂದೆ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮನ್ನು ಕೂಡ ಇದನ್ನ ನೆನಪು ಮಾಡಿಕೊಂಡು ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಈ ಒಂದು ಕೃಪೆಯನ್ನ ಅನುಗ್ರಹಿಸಿದ್ರಿ, ಅದಕ್ಕಾಗಿ ಸ್ತೋತ್ರ. ನಡೆಸಿಕೊಟ್ಟಂತ ಪ್ರಿಯಪ್ಪ, ನಿನ್ನ ಮಗನನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡು. ಇನ್ನು ಮುಂದಿನ ದಿನಗಳಲ್ಲಿ ದೇವರೇ ವಾಕ್ಯಗಳನ್ನ ಓದಿಸುವಂತ ನಿಮ್ಮ ಜ್ಞಾನವನ್ನ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚಾಗಿ ನಡೆಸಿ ಆಶೀರ್ವಾದ ಮಾಡ್ರಿ. ಸೇರಿದಿರುವಂತ ಎಲ್ಲರ ಮೇಲೂ ನಿಮ್ಮ ಕೃಪೆ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ದಯೆ ಇರುವುದಕ್ಕಾಗಿಯೂ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಈ ಕೂಟದಿಂದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ಅಪ್ಪ ಎಲ್ಲರ ಮಧ್ಯದಲ್ಲಿ ನೀವೇ ಎದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಮತ್ತೊಂದು ವಾರ್ತೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ನಮ್ಮೆಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಎಲ್ಲರಿಗೆ. ಗುಡ್ ನೈಟ್ ಎಲ್ಲರಿಗೂ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ ಎಲ್ಲ ಸಿಸ್ಟರ್ ಬ್ರದರ್ಸ್. ನಮಸ್ತೆ. ನಮಸ್ತೆ ಎಲ್ಲ.